हाय हेलो फ्रेंड्स, वेलकम टू स्पर्धा किरणा ट्यूटोरियल्स। नानु निम्म प्रीतिया अनु। फ्रेंड्स, इवत्तिन वीडियो नल्ली नानु अत्यंत मृदुवादंतह लोहद बग्गे माहितियन्नु तंदिदीनि। यावुदु अत्यंत मृदुवाद लोह तिळ्कोबेका, ई वीडियोन कोने तनक नोडि। फ्रेंड्स, ವಿಡಿಯೋನ ನೀವು ನೋಡೋದಕ್ಕೆ ಶುರು ಮಾಡೋದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಕ್ಕಂಥ ರೆಡ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ಪಡ್ಕೊಳ್ಳಿ. ಆಲ್ರೆಡಿ ನೀವು ಸಬ್ಸ್ಕ್ರೈಬ್ ಆಗಿದ್ದಲ್ಲಿ ಮತ್ತೆ ಸಬ್ಸ್ಕ್ರೈಬ್ ಆಗುವ ಅವಶ್ಯಕತೆ ಇರೋದಿಲ್ಲ, ಇಗ್ನೋರ್ ಮಾಡಿ ಬನ್ನಿ, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಯಾವುದದು ಅತ್ಯಂತ ಮೃದುವಾದ ಲೋಹ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದು ಮತ್ಯಾವುದೂ ಅಲ್ಲ, ಸೋಡಿಯಂ. ಸೋಡಿಯಮ್ಮನ್ನು ನಾವು ಎನ್ ಎ ಅನ್ನೋ ಸಂಕೇತದಿಂದ ಸೂಚಿಸ್ತೀವಿ. ಇದರ ಪರಮಾಣು ಸಂಖ್ಯೆ 11 ಆಗಿರುತ್ತೆ, ಹಾಗೆ ರಾಶಿ ಸಂಖ್ಯೆ 23 ಇರುತ್ತೆ. ಸೋಡಿಯಂನ ಎಲೆಕ್ಟ್ರಾನ್ ವಿನ್ಯಾಸ 1s2 2s2 2p6 3s1 ಇರುತ್ತೆ. ಇದು ಯಾವ ರೀತಿಯಾಗಿ ನಮಗೆ ದೊರೆಯುತ್ತೆ ಅಂತ ನೋಡೋದಾದರೆ, ಇದು ಒಂದು ಅತಿ ಕ್ರಿಯಾಶೀಲವಾದಂಥ ಧಾತು ಅಂತ ಹೇಳ್ಬೋದು. ಅತಿ ಬೇಗನೆ ಒಂದು ವಾತಾವರಣದಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ಜೊತೆಗೆ ಅದು ವರ್ತನೆಯನ್ನು ಮಾಡಿಬಿಡುತ್ತೆ. ಅದರಿಂದ ಆ ಸೋಡಿಯಂ ಏನಿದೆ ಅದು ಪ್ರಕೃತಿಯಲ್ಲಿ ನಮಗೆ ಮುಕ್ತವಾಗಿ ಅಂದರೆ ಶುದ್ಧವಾಗಿ ಸಿಗೋದಿಲ್ಲ. ಇದು ಕ್ಲೋರೈಡ್, ನೈಟ್ರೈಟ್ ಅಥವಾ ಕಾರ್ಬೋನೈಟ್, ಬೋರೈಟ್ ಈ ರೀತಿಯ ಹದಿರಿನ ರೂಪದಲ್ಲಿ ನಮಗೆ ದೊರೀತಾ ಇರುವಂಥ ವಸ್ತು ಆಗಿರುತ್ತೆ. ಈ ಸೋಡಿಯಮನ್ನು ಲ್ಯಾಟಿನ್ ಹೆಸರು ಅಂತ ನೋಡಿದರೆ ನ್ಯಾಟ್ರಿಯಮ್ ಅಂತ ಕರಿತೀವಿ. ಈ ನ್ಯಾಟ್ರಿಯಮ್ ಅನ್ನೋ ಲ್ಯಾಟಿನ್ ಹೆಸರು ಇರೋದ್ರಿಂದನೇ ನಾವು ಸೋಡಿಯಮನ್ನು ಎನ್ ಎ ಅನ್ನೋ ಸಂಕೇತದಿಂದ ಸೂಚಿಸುವಂಥದ್ದು. ಇದು ಕಾಯ್ದ ಸೋಡಿಯಂ ಹೈಡ್ರಾಕ್ಸೈಡನ್ನು ಕಸ್ಟರ್ ವಿಧಾನದಿಂದ ಅಂದರೆ ಕ್ಯಾಸ್ಟರ್ ಪ್ರೋಸೆಸ್ ಮೂಲಕ ಏನು ಮಾಡ್ತೀವಿ, ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ವಿದ್ಯುತ್ಕರಣಗೊಳಿಸೋದ್ರ ಮೂಲಕ ಎಲೆಕ್ಟ್ರೋಲಿಸಿಸ್ ಮಾಡಿ ಅದನ್ನು ಸೋಡಿಯಮನ್ನು ನಾವು ಕ್ಲಾಸ್ಟರ್ ವಿಧಾನದಿಂದ ಈ ಕಾಯ್ದ ಸೋಡಿಯಂ ಹೈಡ್ರಾಕ್ಸೈಡ್ ಏನಿರುತ್ತೆ ಅದರಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಬಹುದು. ಅದೇ ರೀತಿಯಾಗಿ ಹೆಚ್ಚಿನ ಸೋಡಿಯಮನ್ನು ನಾವು ಡೌನ್ಸ್ ವಿಧಾನದಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಈ ಡೌನ್ಸ್ ವಿಧಾನದಿಂದ ನಾವು ಸೋಡಿಯಂ ಕ್ಲೋರೈಡನ್ನು ಎಲೆಕ್ಟ್ರೋಲಿಸಿಸ್ ಮಾಡಿ ಏನು ಮಾಡ್ತೀವಿ, ಸೋಡಿಯಮನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊತೀವಿ. ಈ ರೀತಿಯಾಗಿ ನಾವು ಸೋಡಿಯಮನ್ನು ಪಡ್ಕೋಬೋದಾಗಿರುತ್ತೆ. ನೆಕ್ಸ್ಟು ಈ ಸೋಡಿಯಂನ ಭೌತ ಮತ್ತು ರಾಸಾಯನಿಕ ಲಕ್ಷಣಗಳನ್ನು ನೋಡೋದಾದರೆ, ಈ ಸೋಡಿಯಂ ಬೆಳ್ಳಿ ಥರ ಒಂದು ಹೊಳೆಯುವಂಥ ಒಂದು ಬಿಳಿ ಲೋಹ ಆಗಿದೆ ಅಂತ ಹೇಳ್ಬೋದು. ಈ ಸೋಡಿಯಂ ತುಂಬಾ ಮೃದುವಾದಂಥ ಲೋಹ. ನಾನು ಪಾಠ ಶುರು ಮಾಡಬೇಕಾದ್ರೇ ಹೇಳ್ತೆ, ಇವತ್ತು ನಾನು ಮೃದುವಾದ ಲೋಹದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂತ. ಅಂದರೆ ಅತ್ಯಂತ ಮೃದು ಲೋಹಗಳಲ್ಲೇ ಅತ್ಯಂತ ಮೃದು ಲೋಹ ಯಾವುದಪ್ಪ ಅಂದರೆ ಸೋಡಿಯಂ ಆಗಿರುತ್ತೆ. ಇದು ಹಂಗೆ ತುಂಬಾ ಹಗುರವಾಗಿ ಕೂಡ ಇರುತ್ತೆ. ಇದನ್ನು ಆರಾಮಾಗಿ ನಾವು ಚಾಕುನಿಂದ ಕಟ್ ಮಾಡ್ಬೋದು, ಮತ್ತು ಇದನ್ನು ನೀರಿಗೆ ಹಾಕಿದ್ರೆ ಐಸ್ ಗೆಡ್ಡೆ ಥರ ಇದು ಕೂಡ ನೀರಿನಲ್ಲಿ ತೇಲುತ್ತೆ. ಅಂದರೆ ಇದರ ಸಾಂದ್ರತೆ ಅಷ್ಟು ಕಡಿಮೆ ಇರುತ್ತೆ. ಈ ಸೋಡಿಯಂ ಲೋಹವನ್ನು ನಾವು ಸೀಮೆ ಎಣ್ಣೆಯಲ್ಲಿ ಶೇಖರಣೆ ಮಾಡ್ತೀವಿ. ಯಾಕೆ ಸೀಮೆ ಎಣ್ಣೆಯಲ್ಲಿ ನಾವು ಇದನ್ನು ಶೇಖರಣೆ ಮಾಡ್ತೀವಿ ಅಂತಂದರೆ, ಇದು ಗಾಳಿಯಲ್ಲಿರ್ತಕ್ಕಂಥ ನೀರಾವಿ ಜೊತೆಗೇ ಕೂಡ ಬೇಗನೆ ರಿಯಾಕ್ಟ್ ಮಾಡಿಬಿಡುತ್ತೆ, ವರ್ತಿಸ್ಬಿಡುತ್ತೆ. ಅದರಿಂದ ನಾವೇನು ಮಾಡ್ತೀವಿ, ಈ ಸೋಡಿಯಂ ಲೋಹವನ್ನು ಸೀಮೆಣ್ಣೆಯಲ್ಲಿ ಶೇಖರಣೆ ಮಾಡ್ತೀವಿ. ಆದರೆ ಈ ಸೋಡಿಯಂ ಲೋಹ ಏನಿದೆ ಅದು ಬೆಂಜಿನ್ ಮತ್ತು ಈಥರ್ನಲ್ಲಿ ಕರಗುತ್ತೆ. ಸೋಡಿಯಮಲ್ಲಿ ಇದು ತೇಲುತ್ತೆ, ಆದರೆ ಬೆಂಜಿನ್ ಮತ್ತು ಈಥರ್ ದ್ರಾವಣಗಳಲ್ಲಿ ಇದನ್ನು ಕರಗಿಸ್ಬೋದಾಗಿರುತ್ತೆ. ನೆಕ್ಸ್ಟ್, ಸೋಡಿಯಂ ಲೋಹ ಅಮೋನಿಯಾ ಜೊತೆಗೆ ವರ್ತಿಸುತ್ತೆ. NH3 ಅಮೋನಿಯಾ ಇದೆಯಲ್ಲ, ಅದರ ಜೊತೆಗೆ ಕೂಡ ವರ್ತಿಸುತ್ತೆ. ವರ್ತಿಸೋದ್ರ ಮೂಲಕ ನಮಗೆ ಸೋಡಮೈಡ್ ಅನ್ನು ಉತ್ಪತ್ತಿ ಕೊಡುತ್ತೆ. ಸೋಡಿಯಂ ಅಮೋನಿಯಾ ಜೊತೆ ರಿಯಾಕ್ಟ್ ಆಗಿ ಬರ್ತಕ್ಕಂಥ ಪ್ರಾಡಕ್ಟ್ ಏನಿದೆ ಅದು ಸೋಡಮೈಡ್ ಆಗಿರುತ್ತೆ. ಅದೇ ರೀತಿಯಾಗಿ ಈ ಸೋಡಿಯಂ ಲೋಹ ನೀರಿನಲ್ಲಿ ವೇಗವಾಗಿ ವರ್ತಿಸುತ್ತೆ, ಜೊತೆಗೆ ಸೋಡಿಯಂ ಹೈಡ್ರಾಕ್ಸೈಡನ್ನು ಕೊಡುತ್ತೆ, ಜೊತೆಗೆ ಜಲಜನಕ ಅಂದರೆ ಹೈಡ್ರೋಜನ್ ಗ್ಯಾಸನ್ನು ಬಿಡುಗಡೆ ಮಾಡುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ, ಸೋಡಿಯಂ ವಾಟರ್ ಜೊತೆ ರಿಯಾಕ್ಟ್ ಆಗಿ ಸೋಡಿಯಂ ಹೈಡ್ರಾಕ್ಸೈಡ್ ಕೊಡುತ್ತೆ, ಮತ್ತು ಹೈಡ್ರೋಜನ್ ಗ್ಯಾಸ್ ಲಿಬ್ರೇಟ್ ಆಗುತ್ತೆ. ನೆಕ್ಸ್ಟು, ಈ ಸೋಡಿಯಂ ಲೋಹ ಏನಿದೆ ಅದು ಆಲ್ಕೋಹಾಲ್ ಜೊತೆ ರಿಯಾಕ್ಟ್ ಆಗಿ ಸೋಡಿಯಂ ಆಲ್ಕೋ ಆಕ್ಸೈಡ್ ಕೊಡುತ್ತೆ, ಮತ್ತು ಹೈಡ್ರೋಜನ್ ಗ್ಯಾಸ್ ಲಿಬ್ರೇಟ್ ಆಗುತ್ತೆ. ಅದು ಇನ್ ಕೇಸ್ ಸೋಡಿಯಂ ರಿಯಾಕ್ಟ್ ವಿತ್ ಆ್ಯಸಿಡ್, ಯಾವುದೋ ಒಂದು ಆಮ್ಲದ ಜೊತೆ ರಿಯಾಕ್ಟ್ ಆದಾಗ ನಮಗೆ ಅಲ್ಲಿ ಲವಣದ ಉತ್ಪತ್ತಿ ಆಗುತ್ತೆ, ಅಂದರೆ ಸಾಲ್ಟ್ ಪ್ರೊಡ್ಯೂಸ್ ಆಗುತ್ತೆ, ಮತ್ತು
ಹೈಡ್ರೋಜನ್ ಗ್ಯಾಸ್ಗೂ ಲಿಬ್ರೇಟ್ ಆಗ್ತಾ ಇರುತ್ತೆ. ಸೊ ಈ ರೀತಿಯಾಗಿ ಸೋಡಿಯಂ ಬೇರೆ ವಸ್ತುಗಳ ಜೊತೆ ವರ್ತನೆ ಮಾಡಿ ಬೇರೆ ಬೇರೆ ವಸ್ತುಗಳನ್ನು ಕೊಡುತ್ತೆ. ಇನ್ನು ಈ ಸೋಡಿಯಂನ ಉಪಯೋಗ ಏನು ಅಂತ ನೋಡೋದಾದರೆ, ಈ ಅಪಕರ್ಷಣಾಕಾರಕ ಅಂದರೆ ರೆಡ್ಯೂಸಿಂಗ್ ಏಜೆಂಟ್ ಆಗಿ ಇದನ್ನು ಲ್ಯಾಬ್ಗಳಲ್ಲಿ ಬಳಕೆಯನ್ನು ಮಾಡ್ಕೊತಾರೆ. ಅದೇ ರೀತಿ ಸಿಂಥೆಟಿಕ್ ಕ್ರಿಯೆ ಅಂದರೆ ಸಿಂಥೆಟಿಕ್ ವಸ್ತುಗಳ ಬಳಕೆಯಲ್ಲಿ ಇದನ್ನು ಬಳಸ್ತಾರೆ. ಸೋಡಿಯಂ ಸೀಸದ ಮಿಶ್ರಣವನ್ನು ಟೆಟ್ರಾಹೈಡ್ರೇಟ್ ಲೆಡ್ ಸಂಯುಕ್ತವಾಗಿ ಈ ಒಂದು ಸೋಡಿಯಮನ್ನು ಬಳಸ್ಕೊತಾರೆ. ನೆಕ್ಸ್ಟು ಕಾಯಿಸಿರುವಂಥ ಸೋಡಿಯಮನ್ನು ಪರಮಾಣು ಕ್ರಿಯಾಕಾರಿಗಳಲ್ಲಿ ತಂಪು ಕಾರಕಗಳಾಗಿ ಬಳಸ್ತಾರೆ, ಅಂದರೆ ಕೂಲರ್ಸ್ ಆಗಿ ಇದನ್ನು ಬಳಸ್ಕೊತಾರೆ. ನೆಕ್ಸ್ಟು ಈ ಸೋಡಿಯಂನ ಸಂಯುಕ್ತಗಳು ಯಾವುದು ಅಂತ ನೋಡೋದಾದರೆ, ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಬೈಕಾರ್ಬೋನೇಟ್, ಸೋಡಿಯಂ ಕ್ಲೋರೈಡ್, ಸೋಡಿಯಂ ನೈಟ್ರೈಟ್, ಸೋಡಿಯಂ ಥಿಯೋಸಲ್ಫೇಟ್, ಸೋಡಿಯಂ ಸಲ್ಫೇಟ್, ಸೋಡಿಯಂ ಹೈಡ್ರಾಕ್ಸೈಡ್, ಮೈಕ್ರೋ ಕಾಸ್ಮಿಕ್ ಉಪ್ಪು, ಕಾಲ್ಜಿನ್ ಬೋರಾಕ್ಸ್, ಇವೆಲ್ಲ ಸೋಡಿಯಂನ ಸಂಯುಕ್ತ ವಸ್ತುಗಳಾಗಿರುತ್ತೆ. ಒಂದೊಂದೇ ಸಂಯುಕ್ತ ವಸ್ತುಗಳ ಬಗ್ಗೆ ಇವಾಗ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಸೋಡಿಯಂ ಕಾರ್ಬೋನೇಟ್. ನಿಮಗೆ ನಾನು ಲವಣದ ಬಗ್ಗೆ ಪಾಠ ಮಾಡಬೇಕಾದ್ರೇ ಕೂಡ ನಾನು ಹೇಳಿದ್ದೆ, ಆ ವಿಡಿಯೋ ನಾನು ತಿಳಿಸಿದ್ದೀನಿ ಸೋಡಿಯಂ ಕಾರ್ಬೋನೇಟ್ ಬಗ್ಗೆ. ಜಸ್ಟ್ ಮತ್ತೆ ರೀಕಾಲ್ ಆದಾಗ ಆಗುತ್ತೆ, ಇದರಲ್ಲಿ ಒಂದ್ಸಲ ನೋಡ್ತಾ ಹೋಗೋಣ. ಈ ಸೋಡಿಯಂ ಕಾರ್ಬೋನೇಟ್ನ ಅಣುಸೂತ್ರ ಏನಿದೆ ಅದು Na2CO3 ಆಗಿರುತ್ತೆ. ಇದನ್ನು ನಾವು ಜನರಲ್ ಆಗಿ ನಮ್ಮ ದೈನಂದಿನ ಜೀವನದಲ್ಲಿ ವಾಷಿಂಗ್ ಸೋಡಾ ಅಂತ ಕೂಡ ನಾವು ಸೋಡಿಯಂ ಕಾರ್ಬೋನೇಟನ್ನು ಕರಿತೀವಿ. ಇದನ್ನು ಚೌಳುಪ್ಪು ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಈ ಸೋಡಿಯಂ ಕಾರ್ಬೋನೇಟ್ ಒಂದು ಬಿಳಿ ಬಣ್ಣದ ಸ್ಫಟಿಕ ರೂಪದ ಒಂದು ಘನ ವಸ್ತು ಆಗಿರುತ್ತೆ. ಇದು ಪ್ರತ್ಯಾಮ್ಲೀಯ ದ್ರಾವಣವನ್ನು ಕೊಡುತ್ತೆ. ಇದರನ್ನು ನಾವು ನೀರಲ್ಲಿ ಹಾಕಿದ್ರೆ ಏನಾಗುತ್ತೆ, ಅದು ಒಂದು ಪ್ರತ್ಯಾಮ್ಲೀಯ ದ್ರಾವಣ ಆಗುತ್ತೆ. ಇದು ನೀರಿನೊಂದಿಗೆ ಜಲವಿಭಜನೆ ಅಂದರೆ ಹೈಡ್ರೋಲಿಸಿಸ್ ಆಗಿ ಜಿಡ್ಡು ಜಿಡ್ಡು ಆಗಿರುವಂಥ ಕೊಳೆ ಏನಿದೆ ಅದನ್ನು ತೆಗೆದುಹಾಕೋದಕ್ಕೆ ಸಹಾಯ ಮಾಡುತ್ತೆ. ಅದರಿಂದನೇ ನಾವು ಈ ಸೋಡಿಯಂ ಕಾರ್ಬೋನೇಟನ್ನು ಬಟ್ಟೆಗಳು ಮತ್ತು ಪಾತ್ರೆಗಳನ್ನು ವಾಶ್ ಮಾಡಲಿಕ್ಕೆ ಬಳಸ್ತೀವಿ. ಈ ಸೋಡಿಯಂ ಕಾರ್ಬೋನೇಟನ್ನು ಗಾಜಿನ ತಯಾರಿಕೆಯಲ್ಲಿ ಬಳಕೆ ಮಾಡ್ಕೊತಾರೆ. ಅದೇ ರೀತಿಯಾಗಿ ನೀರು ಸರಬರಾಜು ಸುಲಭವಾಗಿ ನೊರೆಯುಂಟು ಮಾಡೋದಕ್ಕೆ ಸೋಡಿಯಮನ್ನು ಸಾಬೂನಿನೊಂದಿಗೆ ಸುಲಭವಾಗಿ ನೊರೆ ಬರೋ ಹಾಗೆ ಮಾಡಲಿಕ್ಕೆ ಈ ಸೋಡಿಯಂ ಕಾರ್ಬೋನೇಟನ್ನು ಬಳಸಿರ್ತಾರೆ. ನೆಕ್ಸ್ಟು ದ್ರಾವಣದ ಪ್ರತ್ಯಾಮ್ಲತೆಯಿಂದಾಗಿ ಬಟ್ಟೆ ಸೋಡಾ ಆಮ್ಲೀಯವಾಗಿರುವಂಥ ಕಲ್ಮಶಗಳನ್ನು, ಅಂದರೆ ನಾನು ಹೇಳೆ ನೀರಲ್ಲಿ ಈ ಒಂದು ಸೋಡಿಯಂ ಕಾರ್ಬೋನೇಟನ್ನು ಹಾಕಿದಾಗ ಏನಾಗುತ್ತೆ, ಅದು ಪ್ರತ್ಯಾಮ್ಲೀಯ ಆಗಿ ವರ್ತಿಸುತ್ತೆ, ಅಂದರೆ ಬೇಸಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಅದರಿಂದ ಏನಾಗುತ್ತೆ, ಬಟ್ಟೆನಲ್ಲಿ ಇರ್ತಕ್ಕಂಥ ಒಂದು ಆಮ್ಲೀಯ ಗುಣ ಅಂದರೆ ಆ್ಯಸಿಡ್ ಕಲ್ಮಶಗಳು ಕೊಳೆಗಳು ಏನಿರುತ್ತೆ ಅದನ್ನು ಹೊರಗೆ ಹಾಕೋದಕ್ಕೆ ಇದು ಸಹಾಯ ಮಾಡುತ್ತೆ. ಅದರಿಂದನೇ ನಾವು ಬಟ್ಟೆಗಳನ್ನು ತೊಳೆಯೋದಕ್ಕೆ ಬಟ್ಟೆ ಸೋಡದ ರೂಪದಲ್ಲಿ ಈ ಒಂದು ಸೋಡಿಯಂ ಕಾರ್ಬೋನೇಟನ್ನು ಬಳಸ್ತೀವಿ. ಹಿಂದೆ ಆಗಿನ ಕಾಲದಲ್ಲಿ ಇವಾಗ ನಾವು ವೆರೈಟಿ ಆಫ್ ಡಿಟರ್ಜೆಂಟ್ನ ಬಳಸ್ತಾ ಇದ್ದೀವಿ, ಆದರೆ ಹಿಂದೆ ಯಾವುದೇ ರೀತಿ ಡಿಟರ್ಜೆಂಟ್ಸ್ ಇರಲಿಲ್ಲ. ಆವಾಗ ಅವರು ಸವಳು ಮಣ್ಣು ಅಂತ ಒಂದು ಮಣ್ಣು ಸಿಗುತ್ತೆ, ಆ ಮಣ್ಣನ್ನು ತೊಗೊಂಬಂದು ಬಳಕೆಯನ್ನು ಮಾಡ್ತಾಯಿದ್ರು. ಆ ಮಣ್ಣಿನಲ್ಲಿ ಸೋಡಿಯಂ ಕಾರ್ಬೋನೇಟ್ ಪ್ರೆಸೆಂಟ್ ಇದ್ದಿದ್ದರಿಂದ ಆ ಮಣ್ಣನ್ನು ಬಳಸಿ ಅವರು ತೊಳಿಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಇದು ನೀರನ್ನು ಮೆದುಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ. ಅಂದರೆ ಗಡಸು ನೀರು ಏನಿತ್ತೆ ಆ ನೀರಲ್ಲಿ ಅಷ್ಟು ಸುಲಭವಾಗಿ ಕೊಳೆಗಳು ಹೋಗಲ್ಲ. ಆವಾಗ ನಾವು ಅದಕ್ಕೆ ಸ್ವಲ್ಪ ಡಿಟರ್ಜೆಂಟ್ ಸೋಡಿಯಂ ಕಾರ್ಬೋನೇಟ್ ಅಂದರೆ ಡಿಟರ್ಜೆಂಟ್ ನಾವೇನು ಯೂಸ್ ಮಾಡ್ತೀವಿ ಅದನ್ನು ಹಾಕಿದಾಗ ಏನಾಗುತ್ತೆ, ಸ್ವಲ್ಪ ಆ ನೀರನ್ನು ಸಾಫ್ಟ್ ಮಾಡೋದ್ರ ಮೂಲಕ ಕೊಳೆ ತೆಗೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಗಾಜು ಮತ್ತು ಸಾಬೂನುಗಳ ತಯಾರಿಕೆಯಲ್ಲಿ ಕೂಡ ಬಳಸ್ಕೊತಾರೆ. ಕಾರ್ಬೋನಿಕ್ ಆಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ವರ್ತಿಸೋದ್ರಿಂದ ಕಾರ್ಬೋನೇಟ್ ದೊರೆಯುತ್ತೆ. ಈ ಬೂದಿ ಮತ್ತು ಬೂದಿ ಏನಿರುತ್ತೆ ಸೌದೆಗಳನ್ನ ಸುಟ್ಟಾಗ ಅದರಲ್ಲಿ ನಮಗೆ ಸೋಡಿಯಂ ಕಾರ್ಬೋನೇಟ್ ಮತ್ತು ಬೇರೆ ಲೋಹದ ಕಾರ್ಬೋನೇಟ್ಗಳು ಇರುತ್ತೆ. ಈ ಸೋಡಿಯಂ ಕಾರ್ಬೋನೇಟನ್ನು ಅದರಿಂದ ನಾವು ಸೋಡಾ ಆ್ಯಶ್ ಅಂತ ಕೂಡ ಕರಿತೀವಿ. ಅಂದರೆ ಬೂದಿಯಲ್ಲಿರ್ತಕ್ಕಂಥ ಸೋಡಿಯಂ ಕಾರ್ಬೋನೇಟ್ ಏನಿದೆ ಅದನ್ನು ನಾವು ಸೋಡಾ ಆ್ಯಶ್ ಅಂತ ಕರೀಬಹುದು. ಇಷ್ಟೊತ್ತು ನಾವು ಸೋಡಿಯಂ ಕಾರ್ಬೋನೇಟ್ ಬಗ್ಗೆ ನೋಡಿದ್ವಿ, ಇವಾಗ ನಾವು ನೋಡ್ತಾ ಇರೋದು ಸೋಡಿಯಂ ಬೈಕಾರ್ಬೋನೇಟ್. ಕನ್ಫ್ಯೂಸ್ ಮಾಡ್ಕೊಂಬಿಡಿ ಫ್ರೆಂಡ್ಸ್. ಸೋಡಿಯಂ ಕಾರ್ಬೋನೇಟ್ ಅಂತಂದರೆ ನಾವು ಬಟ್ಟೆ ಒಗೆಯೋದಕ್ಕೆ ಬಳಸಕ್ಕಂಥ ವಾಷಿಂಗ್ ಸೋಡಾ ಆಗಿರುತ್ತೆ. ಸೋಡಿಯಂ ಬೈಕಾರ್ಬೋನೇಟ್ ಅಂದರೆ ಬೇಕಿಂಗ್ ಸೋಡಾ, ಅಡುಗೆ ಮನೆಯಲ್ಲಿ ಬಳಸ್ತಕ್ಕಂಥ ಒಂದು ಸೋಡಾ ಆಗಿರುತ್ತೆ. ಜಸ್ಟ್ ಕನ್ಫ್ಯೂಸ್ ಮಾಡ್ಕೊಂಬಿಡಿ. ಸೋಡಿಯಂ ಬೈಕಾರ್ಬೋನೇಟ್, ಬಾಯಿ ಕಾರ್ಬೋನೇಟ್ ಅಂದರೆ ತಿಂತಕ್ಕಂಥ ಕಾರ್ಬೋನೇಟ್, ಅಂದರೆ ಅಡುಗೆ ಮನೆಯ ಸೋಡಾ. ಈ ಥರ ನೆನಪಿಟ್ಕೊಳ್ಳಿ. ಏನೂ ಇಲ್ಲ ಅಂತಂದರೆ ಅದು ಬಟ್ಟೆ ಸೋಡಾ.
ಓಕೆ ಸೋಡಿಯಂ ಬೈಕಾರ್ಬೋನೇಟ್ನ ಅಣುಸೂತ್ರ ಎನ್ ಎ ಎಚ್ ಸಿ ಒ ತ್ರೀ. ಇದರ ಸಾಮಾನ್ಯ ಹೆಸರು ನಾನು ಆಗಲೇ ಹೇಳಿದಾಗೆ ಬೇಕಿಂಗ್ ಸೋಡಾ ಅಥವಾ ಅಡಿಗೆ ಸೋಡಾ ಅಂತ ಕರೀತಾರೆ. ಇದನ್ನು ಬೇಕಿಂಗ್ ಪುಡಿಯನ್ನು ಈ ಬೇಕಿಂಗ್ ಪುಡಿ ಏನಿದೆ ಅದನ್ನು ಬ್ರೆಡ್ ಮತ್ತು ಬನ್ನು ಮತ್ತು ಇಡ್ಲಿ ತಯಾರಿಕೆಯಲ್ಲಿ ಬಳಸ್ಕೊತಾರೆ. ಸೋಡಿಯಂ ಬೈಕಾರ್ಬೋನೇಟ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಹೈಡ್ರಾಕ್ಸ್ಗಳ ಜೊತೆ ಸೇರಿ ಆಮ್ಲ ನಿರೋಧಕವಾಗಿ ಬಳಕೆ ಆಗುತ್ತೆ. ಅದರಿಂದ ಈ ಹೊಟ್ಟೆ ಒಳಗಡೆ ಈ ಹೆಚ್ಚುವರಿ ಆಮ್ಲ ಅಂದರೆ ಗ್ಯಾಸ್ ಜಾಸ್ತಿ ಆದಾಗ ಏನು ಮಾಡುತ್ತೆ, ತಟಸ್ಥಗೊಳಿಸುವಂಥ ಕೆಲಸವನ್ನು ಈ ಸೋಡಿಯಂ ಬೈಕಾರ್ಬೋನೇಟ್ ಮಾಡುತ್ತೆ. ಸೋಡಿಯಂ ಬೈಕಾರ್ಬೋನೇಟನ್ನು ಅಗ್ನಿಶಾಮಕ ಯಂತ್ರಗಳಲ್ಲಿ ಕೂಡ ಬಳಸ್ಕೊತಾರೆ. ಈ ಸೋಡಿಯಂ ಬೈಕಾರ್ಬೋನೇಟ್ನ ಯಾವ ರೀತಿಯಾಗಿ ತಯಾರು ಮಾಡ್ತಾರಪ್ಪ ಅಂತ ಅಂದರೆ, ಕಾರ್ಬೋನಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಎರಡನ್ನು ಸಂಯೋಜನೆ ಮಾಡೋದ್ರ ಮೂಲಕ ನಾವು ಸೋಡಿಯಂ ಬೈಕಾರ್ಬೋನೇಟನ್ನು ಪಡ್ಕೋಬೋದಾಗಿರುತ್ತೆ. ಸೋಡಿಯಂ ಬೈಕಾರ್ಬೋನೇಟ್ನ ಉಪಯೋಗ ಏನು ಅಂತಂದರೆ, ಆಲ್ರೆಡಿ ನಮ್ಗೆ ಗೊತ್ತಿದೆ ಸೋಡಿಯಂ ಬೈಕಾರ್ಬೋನೇಟ್ನ ಬೇಕಿಂಗ್ ಪುಡಿ ತಯಾರಿಸೋದಕ್ಕೆ ಬಳಸ್ತಾರೆ. ಬೇಕಿಂಗ್ ಪುಡಿ ಏನಿದೆ ಅದು ಸೋಡಿಯಂ ಬೈಕಾರ್ಬೋನೇಟ್ ಮತ್ತು ಪೊಟ್ಯಾಷಿಯಂ ಹೈಡ್ರೋಜನ್ ಟಟ್ರಾರೇಟ್ಗಳ ಒಂದು ಮಿಶ್ರಣ ಅಂತ ನಾವು ಹೇಳ್ಬೋದಾಗಿರುತ್ತೆ. ಇದು ಬ್ರೆಡ್ ಬನ್ಗಳ ತಯಾರಿಕೆಯಲ್ಲಿ ಈ ಬೇಕಿಂಗ್ ಪುಡಿಯನ್ನು ಹಿಟ್ಟು ಜೊತೆಗೆ ಸೇರಿಸಿ ಬೇಯಿಸ್ತಾರೆ. ಆವಾಗ ಅದರಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗಿ ಹಿಟ್ಟಿನ ಮೂಲಕ ಏನು ಮಾಡುತ್ತೆ, ಅದು ಮೇಲೆ ಬರುತ್ತೆ. ಮತ್ತು ಮೇಲೆ ಬರುತ್ತೆ ಅಂದರೆ ಅದು ಬ್ರೆಡ್ ಉಬ್ಬುತ್ತಾ ಹೋಗುತ್ತೆ ಮತ್ತು ಸಾಫ್ಟ್ ಆಗುತ್ತೆ, ಮೃದು ಆಗುತ್ತೆ. ಈ ಸೋಡಿಯಂ ಬೈಕಾರ್ಬೋನೇಟ್ನ ಮೆಗ್ನೀಷಿಯಂ ಮತ್ತು ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಸೇರಿಸಿ ಆಮ್ಲ ನಿರೋಧಕ ಅಂದರೆ ಅದು ಆ್ಯಸಿಡ್ನ ಕಂಟ್ರೋಲ್ ಮಾಡಲಿಕ್ಕೆ ಬಳಸ್ತಾರೆ, ನಾನು ಆಗ್ಲೇ ಹೇಳಿದ ಹಾಗೆ. ಸೊ ಈ ಒಂದು ಕ್ರಿಯೆ ಯಾವುದರಿಂದ ಆಗುತ್ತೆ ಅಂದರೆ, ಒಂದು ಸಂಯುಕ್ತ ನೀರಿನೊಂದಿಗೆ ಸಂಯೋಗ ಹೊಂದಿ ಲಘು ಅಣುಗಳಾಗಿ ವಿಭಜಿಸುವ ಸಂಯುಕ್ತ ಕ್ರಿಯೆಯನ್ನು ಜಲ ವಿಭಜನೆ ಅಂತ ಕರೀತಾರೆ. ಅಂದರೆ ಈ ಹೈಡ್ರೋಜನ್ ಆಟಮ್ಸ್ ಏನಿದೆ, ಸಾರಿ, ಎಷ್ಟು ನೀರು ಒಂದು ಸಂಯುಕ್ತ ವಸ್ತು, ಆ ಸಂಯುಕ್ತ ವಸ್ತು ಜೊತೆಗೆ ಇದು ಸೋಡಿಯಂ ಬೈಕಾರ್ಬೋನೇಟ್ ಸಂಯೋಗ ಅಂದರೆ ಸೇರಿಕೊಂಡು ಏನಾಗುತ್ತೆ, ಒಂದು ಸಣ್ಣ ಸಣ್ಣ ಅಣುಗಳಾಗಿ ವಿಭಜನೆಯನ್ನು ಹೊಂದುತ್ತೆ. ಆ ರೀತಿ ವಿಭಜನೆ ಹೊಂದೋಕ್ಕೊಂದು ಕ್ರಿಯೆಗೆ ಜಲ ವಿಭಜನೆ ಅಂತ ಕರೀತಾರೆ. ನೆಕ್ಸ್ಟ್ ನಾವು ಸೋಡಿಯಂ ಕ್ಲೋರೈಡ್ ಬಗ್ಗೆ ತಿಳ್ಕೊಳ್ಳೋಣ. ಈ ಸೋಡಿಯಂ ಕ್ಲೋರೈಡನ್ನು ಸಾಮಾನ್ಯ ಹೆಸರು ಏನಪ್ಪ ಅಂದರೆ ಅಡುಗೆ ಉಪ್ಪು. ನಾವು ಡೈಲಿ ಲೈಫಲ್ಲಿ ಏನು ಬಳಸ್ತಾ ಇದ್ದೀವಿ ಸಾಲ್ಟ್, ಅದು ಸೋಡಿಯಂ ಕ್ಲೋರೈಡ್ ಆಗಿರುತ್ತೆ. ಇದು ನಮ್ಮ ಆಹಾರದಲ್ಲಿರ್ತಕ್ಕಂಥ ಬೇಕಾದಂಥ ಅಗತ್ಯವಾದ ಒಂದು ವಸ್ತು ಅಂತಲೇ ನಾವು ಹೇಳ್ಬೋದು. ಅಡುಗೆ ಉಪ್ಪನ್ನು ಮೀನು ಮಾಂಸ ಮುಂತಾದ ಆಹಾರ ಸಂರಕ್ಷಣೆಗಳಲ್ಲಿ ಅಂದರೆ ಉಪ್ಪು ಹಾಕಿಟ್ಟರೆ ಆಹಾರಗಳು ಕೆಡೋದಿಲ್ಲ. ಆದ್ದರಿಂದ ನಾವು ಆಹಾರ ಸಂರಕ್ಷಣೆಗಾಗಿ ಈ ಒಂದು ಸೋಡಿಯಂ ಕ್ಲೋರೈಡನ್ನು ಬಳಸ್ಕೊತೀವಿ. ಸಮುದ್ರದ ನೀರನ್ನು ಬಾಷ್ಪೀಕರಣ ಅಂದರೆ ಎವಾಪರೇಷನ್ಗೊಳಿಸೋದಕ್ಕೂ ಕೂಡ ಎವಾಪರೇಷನ್ಗೊಳಿಸೋದ್ರ ಮೂಲಕ ಈ ಉಪ್ಪನ್ನು ತಯಾರು ಮಾಡಲಾಗುತ್ತೆ. ನೆಕ್ಸ್ಟು ಸೋಡಿಯಂ ನೈಟ್ರೇಟ್. ಸೋಡಿಯಂ ನೈಟ್ರೇಟ್ ಇದು ಒಂದು ಸಂಯುಕ್ತ ವಸ್ತು ಆಗಿರುತ್ತೆ, ಸೋಡಿಯಂನ ಒಂದು ಸಂಯುಕ್ತ ವಸ್ತು ಅಂತ ಹೇಳ್ಬೋದು. ಇದು ಚಿಲಿ ಸಾಲ್ಟ್ ಪೀಟರ್ ಅಂತ ಕೂಡ ಈ ಸೋಡಿಯಂ ನೈಟ್ರೇಟನ್ನು ಕರೀತಾರೆ. ಇದು ಚಿಲಿ ಮತ್ತು ಪೆರುವಿನಲ್ಲಿರ್ತಕ್ಕಂಥ ಹೇರಳವಾಗಿ ದೊರೆಯುತ್ತಂತೆ. ಚಿಲಿ ಮತ್ತು ಪೆರುವಿ ಈ ಒಂದು ವಸ್ತುಗಳಲ್ಲಿ ಜಾಸ್ತಿ ಇರುತ್ತಂತೆ, ಅದಕ್ಕೆ ಇದನ್ನು ಚಿಲಿ ಸಾಲ್ಟ್ ಪೀಟರ್ ಅಂತ ಕರೀತಾರೆ. ರಸಗೊಬ್ಬರಗಳ ತಯಾರಿಕೆಯಲ್ಲಿ ಇದನ್ನು ಸೋಡಿಯಂ ನೈಟ್ರೇಟನ್ನು ಬಳಸ್ಕೊತಾರೆ. ನೈಟ್ರೇಟ್ ಆಮ್ಲದ ಉತ್ಪಾದನೆಯಲ್ಲಿ ಸೋಡಿಯಂ ನೈಟ್ರೇಟ್ನ ಬಳಕೆ ಆಗುತ್ತೆ. ನೆಕ್ಸ್ಟು ಸೋಡಿಯಂ ಥಿಯೋಸಲ್ಫೇಟ್ ಬಗ್ಗೆ ನೋಡೋದಾದರೆ, ಇದು ಒಂದು ವಾಣಿಜ್ಯವಾಗಿ ಅಂದರೆ ಡೈಲಿ ಲೈಫಲ್ಲಿ ನಾವು ಹೈಪೋ ಅಂತ ಕರೀತಾರೆ. ಸೋಡಿಯಂ ಥಿಯೋಸಲ್ಫೇಟನ್ನು ಹೈಪೋ ಅಂತ ಕರೀತಾರೆ. ಇದನ್ನು ಫೋಟೋಗ್ರಫಿನಲ್ಲಿ ಹೆಚ್ಚಾಗಿ ಬಳಸ್ಕೊತಾರಂತೆ. ಸೋಡಿಯಂ ಥಿಯೋಸಲ್ಫೇಟ್ ಈ ಔಷಧಿಗಳ ತಯಾರಿಕೆಯಲ್ಲಿ, ಘನವಸ್ತುಗಳ ಸಂಸ್ಕರಣೆ ಮಾಡೋದಕ್ಕೆ, ಮತ್ತು ಬಟ್ಟೆ ಕೈಗಾರಿಕೆಗಳಲ್ಲಿ, ಪೀತ ನೀಲಾಹಾರಕ ಅಂತಂದರೆ ಆ್ಯಂಟಿ ಕ್ಲೋರೋ ಥಿಂಗ್ಸ್ನ ತಯಾರಿಕೆಯಲ್ಲಿ ಬಳಸ್ಕೊತಾರೆ ಸೋಡಿಯಂ ಥಿಯೋಸಲ್ಫೇಟನ್ನು. ಈ ಫೋಟೋಗ್ರಫಿನಲ್ಲಿ ಅಧಿಕವಾಗಿರ್ತಕ್ಕಂಥ ಬೆಳ್ಳಿ ಹಲೈಡನ್ನು ಜಾಸ್ತಿ ಇರ್ತಕ್ಕಂಥ ಬೆಳ್ಳಿ ಹಲೈಡನ್ನು ಕರಗಿಸಿ ಸಂಕೀರ್ಣ ಒಂದು ಸಣ್ಣ ವಸ್ತುವನ್ನಾಗಿ ಪರಿವರ್ತಿಸೋದ್ರ ಮೂಲಕ ನೆಗೆಟಿವ್ನ ಸ್ವೀಕರಿಸ್ತಾರೆ. ಸೊ ಆ ಒಂದು ಕೆಲಸದಲ್ಲಿ ಈ ಸೋಡಿಯಂ ಥಿಯೋಸಲ್ಫೇಟನ್ನು ಬಳಕೆ ಮಾಡ್ಕೊತಾರೆ. ನೆಕ್ಸ್ಟು ಸೋಡಿಯಂ ಸಲ್ಫೇಟ್, ಇದು ಒಂದು ಸಂಯುಕ್ತ ವಸ್ತು, ಸೋಡಿಯಂನ ಸಂಯುಕ್ತ ವಸ್ತು. ಇದನ್ನು ಗ್ಲೋಬರ್ ಲವಣ ಅಂತ ಕರೀತಾರೆ. ಇದನ್ನು ಸಾಬೂನು ಮತ್ತು ಗಾಜು ಮತ್ತು ನೀರಿನ ಗಾಜಿನ ತಯಾರಿಕೆಗಳಲ್ಲಿ ಬಳಕೆಯನ್ನು ಮಾಡ್ಕೊತಾರೆ. ಇದನ್ನು ಸುಖರೇಚಕವಾಗಿ ಬಳಸ್ತಾರೆ, ಅಂತಂದರೆ ನೆಮ್ಮದಿಯ ನಿದ್ದೆ ಬರಲಿಕ್ಕೆ ಬಳಸ್ತಾರಲ್ಲ ಟ್ಯಾಬ್ಲೆಟ್ಸು, ಅದರ ಬಳಕೆಯಲ್ಲಿ ಇದನ್ನು ಮಾಡ್ತಾರೆ.
ಸೋಡಿಯಂ ಹೈಡ್ರಾಕ್ಸೈಡ್ ಇದರ ಅಣುಸೂತ್ರ NaOH ಇದನ್ನು ಕ್ಲಾಸ್ಟಿಕ್ ಸೋಡಾ ಅಂತ ಜನರಲ್ ಆಗಿ ನಾವು ಕರೆಯುವಂಥದ್ದು. ಕೃತಕ ರೇಷ್ಮೆ ತಯಾರಿಕೆಯಲ್ಲಿ ಸೋಡಿಯಂ ಹೈಡ್ರಾಕ್ಸೈಡನ್ನು ಬಳಕೆ ಮಾಡ್ಕೊತಾರೆ. ಪೆಟ್ರೋಲಿಯಂ ಶುದ್ಧೀಕರಣ ಘಟಕಗಳಲ್ಲಿ ಮತ್ತು ಸೋಪನ್ನು ತಯಾರಿಸುವಂತಹ ಕಡೆಗಳಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ನ ಬಳಕೆ ಮಾಡ್ತಾರೆ. ಪ್ಲಫ್ ಪೇಪರ್, ಹತ್ತಿ ಬಟ್ಟೆ, ಗ್ಲೇಜಿಂಗ್ ಈ ರೀತಿಯ ವಸ್ತುಗಳ ತಯಾರಿಕೆಯಲ್ಲಿ ಕೂಡ ಸೋಡಿಯಂ ಹೈಡ್ರಾಕ್ಸೈಡ್ನ ಬಳಕೆ ಮಾಡ್ತಾರೆ. ನೆಕ್ಸ್ಟು ಮೈಕ್ರೋ ಕ್ಲಾಸಿಕ್ ಉಪ್ಪು. ಈ ಒಂದು ಸಾಲ್ಟ್ ಏನಿದೆ ಅದು ಸೋಡಿಯಂ ಅಲ್ಯೂಮಿನಿಯಂ ಹೈಡ್ರೋಜನ್ ಫಾಸ್ಫೇಟ್, ಸೋಡಿಯಂ ಅಲ್ಯೂಮಿನಿಯಂ ಹೈಡ್ರೋಜನ್ ಫಾಸ್ಫೇಟನ್ನು ನಾವು ಮೈಕ್ರೋ ಕ್ಲಾಸಿಕ್ ಉಪ್ಪು ಅಂತ ಕರೆಯುವಂಥದ್ದು. ನೆಕ್ಸ್ಟ್ ಕ್ಲಾಸನ್, ಇದರ ಅಣುಸೂತ್ರ NaPO36. ಈ ಸೋಡಿಯಂ ಹೆಕ್ಸಾಮೆಟಾಫಾಸ್ಫೇಟ್, ಸೋಡಿಯಂ ಹೆಕ್ಸಾಮೆಟಾಫಾಸ್ಫೇಟ್ ಈ ಒಂದು ಸಂಯುಕ್ತವನ್ನು ನಾವು ಕ್ಲಾಸನ್ ಅಂತ ಕರೆಯುವಂಥದ್ದು. ಇದು ನೀರಿನ ಕಠಿಣತೆಯನ್ನು ತೆಗೆದುಹಾಕೋದಕ್ಕೆ ಸಹಾಯ ಮಾಡುತ್ತೆ, ಅಂದರೆ ಗಡಸು ನೀರನ್ನು ಮೆದು ಮಾಡಲಿಕ್ಕೆ ಈ ಕ್ಲಾಸನನ್ನು ಬಳಕೆ ಮಾಡ್ತಾರೆ. ನೆಕ್ಸ್ಟು ಬೋರಾಕ್ಸ್, ಬೋರಾಕ್ಸ್ ಅಂದರೆ ಸೋಡಿಯಂ ಟೆಟ್ರಾಬೋರೇಟ್ ಡೆಕಾಹೈಡ್ರೇಟ್, ಸೋಡಿಯಂ ಟೆಟ್ರಾಬೋರೇಟ್ ಡೆಕಾಹೈಡ್ರೇಟ್ ಈ ಒಂದು ವಸ್ತುವನ್ನು ನಾವು ಬೋರಾಕ್ಸ್ ಅಂತ ಕರಿತೀವಿ. ಇದರ ಅಣುಸೂತ್ರ Na2B4O7 10H2O. ಇದು ಬಿಳಿಯ ಸ್ಫಟಿಕವಲ್ಲದ ಘನವಸ್ತು, ಇದು ಒಂದು ಸ್ಫಟಿಕ ರೂಪದಲ್ಲಿ ಇರಲ್ಲ, ಆದರೂ ಇದು ಒಂದು ಘನವಸ್ತು ಆಗಿರುತ್ತೆ. ಇದು ನೀರಿನಲ್ಲಿ ಕರಗುತ್ತೆ ಮತ್ತು ಈ ಬೋರಾಕ್ಸನ್ನು ಗಾಜು, ಸೋಪು, ಮೇಣದ ಬತ್ತಿ ತಯಾರಿಕೆಯಲ್ಲಿ ಬಳಸ್ಕೊತಾರೆ. ಅದೇ ರೀತಿಯಾಗಿ ಈ ಒಂದು ಬೋರಾಕ್ಸನ್ನು ಕೂಡ ನೀರಿನ ಮೆದುಗೊಳಿಸೋದಕ್ಕೆ, ಗಡಸುತನವನ್ನು ಕಡಿಮೆ ಮಾಡೋದಕ್ಕೆ ಕೂಡ ಬಳಕೆ ಮಾಡ್ತಾರೆ. ಚರ್ಮದ ಕಾರ್ಖಾನೆಯಲ್ಲಿ ಚರ್ಮದ ಪದರಗಳನ್ನು ಬ್ಲೀಚ್ ಮಾಡೋ ಅಂಥ ಕಡೆ, ಈ ಚರ್ಮಕ್ಕೆ ಬಣ್ಣ ನೀಡೋ ಅಂಥ ಕೈಗಾರಿಕೆಗಳಲ್ಲೆಲ್ಲ ಬೋರಾಕ್ಸನ್ನು ಬಳಕೆ ಮಾಡ್ಕೊತಾರೆ. ನೆಕ್ಸ್ಟು ಸೋಡಿಯಂ ಪೆರಾಕ್ಸೈಡ್, ಇದು ಕೂಡ ಸೋಡಿಯಂನ ಸಂಯುಕ್ತ ವಸ್ತು ಆಗಿರುತ್ತೆ. ಇದು ಹಳದಿ ಬಣ್ಣದ ಒಂದು ಪುಡಿ ಆಗಿರುತ್ತೆ ಮತ್ತು ಇದನ್ನು ಉಣ್ಣೆ, ರೇಷ್ಮೆ ಮುಂತಾದವುಗಳ ಚೆಲುವೆಕಾರಿಯಾಗಿ, ಅಂದರೆ ಉಣ್ಣೆ ಬಟ್ಟೆ ಅಥವಾ ರೇಷ್ಮೆ ಬಟ್ಟೆಗಳ ತಯಾರಿಕೆಗಳಲ್ಲಿ ಏನು ಮಾಡ್ತಾರೆ, ಇದನ್ನು ಬ್ಲೀಚಿಂಗ್ ಏಜೆಂಟಾಗಿ ಬಳಸ್ಕೊತಾರೆ. ಆಕ್ಸಾನ್ ಎಂಬ ಹೆಸರಿನಲ್ಲಿ ಆಕ್ಸಾನ್ ಈ ಒಂದು ಎನ್ನುವ ಹೆಸರಿನಲ್ಲಿ ಆಮ್ಲಜನಕದ ಆಕಾರವಾಗಿ ಇದನ್ನು ಬಳಕೆ ಮಾಡ್ಕೊತಾರೆ. ಈ ಸಂಯುಕ್ತವನ್ನು ಹಡಗುಗಳು, ಜಲಾಂತರಗಾಮಿಗಳ ತಯಾರಿಕೆಯಲ್ಲಿ ಮಾಡ್ಕೊತಾರೆ. ಆಸ್ಪತ್ರೆ ಮತ್ತು ಆಡಿಟೋರಿಯಂನಂತಹ ಮುಚ್ಚಿದ ಸ್ಥಳಗಳು ಏನಿರುತ್ತೆ ಅಲ್ಲಿ ಗಾಳಿಯನ್ನು ಶುದ್ಧೀಕರಣ ಮಾಡೋದಕ್ಕೆ ಸೋಡಿಯಂ ಪೆರಾಕ್ಸೈಡನ್ನು ಬಳಕೆ ಮಾಡ್ಕೊತಾರೆ. ಈ ಸೋಡಿಯಂ ಪೆರಾಕ್ಸೈಡ್ನ ಅಣುಸೂತ್ರ ಏನಿದೆ ಅದು Na2O2. ಇದು ಸೋಡಿಯಂ ಮತ್ತು ಸೋಡಿಯಂ ಸಂಯುಕ್ತಗಳ ಬಗ್ಗೆ ಇರ್ತಕ್ಕಂಥ ಒಂದು ಮಾಹಿತಿ. ಅತ್ಯಂತ ಮೃದುವಾದ ಲೋಹ ಯಾವುದು ಅಂತ ಇವಾಗ ಗೊತ್ತಾಯ್ತಲ್ಲ ನಿಮಗೆ, ಅತ್ಯಂತ ಮೃದುವಾದ ಲೋಹ ಅದು ಸೋಡಿಯಂ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ದಯವಿಟ್ಟು ಕಂಪ್ಲೀಟಾಗಿ ನೀವು ನೋಡಿದ ನಂತರ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ, ಒಂದು ಒಳ್ಳೆಯ ಕಮೆಂಟ್ ಕೊಡೋದ್ರ ಮೂಲಕ ನನ್ನನ್ನು ಇನ್ನಷ್ಟು ಉತ್ತೇಜನ ಗೊಳಿಸಿ ಮತ್ತಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ನನ್ನನ್ನು ಪ್ರೋತ್ಸಾಹ ಮಾಡಿ. ದಯವಿಟ್ಟು ನೀವು ನೋಡಿದ ನಂತರ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.